Krishnaya Vasudevaya Haraye Paramatmane Pranatakalishanashaya Govindaya Namo Namaha. Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare. Namma Guru Galada Vidyamanya Tirtharige Sheshavada Pichetu Madhvanomi Madhvanyanti ಇದೆಲ್ಲ ಆಚರಣೆ ಮಾಡುವಂತೆ ಚೈತನ್ಯ ಜಯಂತಿಯನ್ನು ಕೂಡ ನಾವೆಲ್ಲರೂ ಕೂಡ ಆಚರಿಸಬೇಕು ಎಂಬುದು ಅವರ ವಿಶೇಷ ಅಪೇಕ್ಷೆಯಾಗಿ ಅನೇಕ ಬಾರಿ ಈ ಬಗ್ಗೆ ಎಲ್ಲ ಮಾಧ್ವ ಜನರು ಅಲ್ಲಿ ಹೇಳಿ ಎಲ್ಲ ಕಡೆ ಆ ಚೈತನ್ಯ ಜಯಂತಿ ಆಚರಣೆ ನಮ್ಮ ಸಮಾಜದಲ್ಲಿ ನಡೆಯಬೇಕು ಅಂತ ಒತ್ತಿ ಹೇಳ್ತಾ ಇದ್ದರು. ಇವತ್ತದು ಸಾಕಾರವಾಯಿತು. ಇಷ್ಟೆಲ್ಲ ಭಕ್ತ ಜನರು ಸೇರಿ ಕೃಷ್ಣನ ಸನ್ನಿಧಾನದಲ್ಲಿ ಈ ಉಡುಪಿ ಚೈತನ್ಯರ ಒಂದು ಕರ್ಮಭೂಮಿ ಭಕ್ತಿ ಸಂದೇಶದ ಅನ್ನು ಇಲ್ಲಿಂದಲೇ ಪ್ರಸಾರ ಮಾಡಿದವರು. ಉಡುಪಿಯಲ್ಲಿ ಆ ಚೈತನ್ಯ ಜಯಂತಿ ಆಚರಣೆ ಆಗುತ್ತಿರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅಂತ ನಾನು ಹೇಳ ಬಯಸ್ತಾ ಇದ್ದೇನೆ. ಈ ಬಲದೇವ ವಿದ್ಯಾಭೂಷಣರು ಬರೆದ ಒಂದು ಪುಸ್ತಕ, ಅದರಲ್ಲಿ ಅವರು ಸ್ಪಷ್ಟವಾಗಿ ಅವರು ಚೈತನ್ಯ ಸಂಪ್ರದಾಯಕ್ಕೆ ಸೇರಿದ ದೊಡ್ಡ ಪಂಡಿತರು ಬಲದೇವ ವಿದ್ಯಾಭೂಷಣ. ಅವರು ಬರೀತಾರೆ, ಮಧ್ವಾಚಾರ್ಯರು ವಾಯುದೇವರ ಅವತಾರ, ವಾಯುದೇವರೇ ಮಧ್ವಾಚಾರ್ಯ ಅವತರಿಸಿದರು. ನಮ್ಮ ಕೃಷ್ಣ ಚೈತನ್ಯರು ಎಲ್ಲ ದರ್ಶನಗಳನ್ನು ನೋಡಿ ವಾಯುದೇವರು ಕೊಟ್ಟ ಈ ಮಧ್ವಾಚಾರ್ಯರ ಸಂದೇಶವೇ ನಿಜವಾದ ಸಂದೇಶ ಎಂಬುದಾಗಿ ಅದನ್ನೇ ಪರಿಗ್ರಹಿಸಿದ್ದಾರೆ ಎಂಬಂತಹ ಮಾತನ್ನು ಬಲದೇವ ವಿದ್ಯಾಭೀಷಣರು ತಮ್ಮ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಮಧ್ವಾಚಾರ್ಯರ ಸಿದ್ಧಾಂತ ಮತ್ತು ಚೈತನ್ಯರ ಸಿದ್ಧಾಂತ ಎರಡು ಬೇರೆ ಬೇರೆ ಅಲ್ಲವೇ ಇಲ್ಲ, ಎರಡು ಒಂದೇ ಸಿದ್ಧಾಂತ. ಕೆಲವರು ಹೇಳೋದುಂಟು ಅಚಿಂತ್ಯ ಭೇದ ಭೇದ, ಅದನ್ನೆಲ್ಲ ನಾವೆಲ್ಲ ನಾವು ವಿದ್ಯಾಮಾನ ತೀರ್ಥರು ಎಲ್ಲ ಗ್ರಂಥ ಪರಿಶೀಲಿಸಿದಾಗ ಅಚಿಂತ್ಯ ಭೇದ ಭೇದ ಅಂದರೆ ಅದು ನಮಗೆ ಸಮ್ಮತವಾದದ್ದೇ. ಭೇದ ಮತ್ತು ಅಭೇದ, ಭೇದ ಅಂದರೆ ಜೀವನು ಬೇರೆ ಭಗವಂತನು ಬೇರೆ, ಆ ಭಿನ್ನತೆ. ಅಭೇದ ಅಂದರೆ ಸಾದೃಶ್ಯ, ಜೀವನು ಪರಮಾತ್ಮನಂತೆ ಚೈತನ್ಯ ರೂಪಿ ಆನಂದ ರೂಪಿ. ಈಗ ಅಚಿಂತ್ಯ ಭೇದ ಭೇದ ಅಂದರೆ ಭೇದ ಮತ್ತು ಸಾದೃಶ್ಯ, ಇದೇ ಅಚಿಂತ್ಯ ಭೇದ ಭೇದ ಎಂಬುದಾಗಿ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಅದರಿಂದ ಅಚಿಂತ್ಯ ಭೇದ ಭೇದ ಅಂದರೂ ಮಧ್ವಾಚಾರ್ಯ ಸಿದ್ಧಾಂತಕ್ಕೆ ಯಾವುದೇ ವಿರೋಧವಿಲ್ಲ ಎಂಬುದನ್ನು ನಾವು ಹೇಳ್ತಾ ಇದ್ದೇವೆ. ಅಂಥ ದೊಡ್ಡ ಒಂದು ಸಂದೇಶ ಇವತ್ತು ಇಡೀ ಜಗತ್ತಿನಲ್ಲಿ ಈ ಭಕ್ತಿ ಸಿದ್ಧಾಂತ ಪ್ರಸಾರ. ಅದಕ್ಕೆ ಮೂಲ ಇಸ್ಕಾನಿನ ದೊಡ್ಡ ಸಾಧನೆ. ಅದಕ್ಕಾಗಿ ಇಸ್ಕಾನಿನ ಬಗ್ಗೆ ನಮಗೆ ಅತ್ಯಂತ ಅಭಿಮಾನ. ಇಡೀ ವಿಶ್ವದಲ್ಲಿ ನಮ್ಮ ಭಕ್ತಿ ಸಿದ್ಧಾಂತ ಅಂತಾರಾಷ್ಟ್ರೀಯ ವಿಶ್ವ ಸಿದ್ಧಾಂತವಾಗುವ ರೀತಿಯಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಭಕ್ತಿ ಸಿದ್ಧಾಂತವನ್ನು ಪ್ರಸಾರ ಮಾಡಿದ ಎಲ್ಲ ಆ ಚೈತನ್ಯ ಪ್ರಭುಗಳು ನೀಡಿದ ಸ್ಫೂರ್ತಿಗೆ ನಮ್ಮ ವಿಶೇಷವಾಗಿ ನಾವು ಗೌರವ ಅರ್ಪಿಸ್ತಾ ಇದ್ದೇವೆ. ಅವರ ದೊಡ್ಡ ಸಂದೇಶ ಚೈತನ್ಯ ಪ್ರಭುಗಳದ್ದು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಎಷ್ಟು ದೊಡ್ಡ ಸಂದೇಶ. ತೃಣಾದಪಿ ಸುನೀಚೇನ, ಒಂದು ಹುಲ್ಲು ಬೇಗನೆ ಬಾಗ್ತದೆ, ಅದಕ್ಕೆ ಎತ್ತರ ಅಹಂಕಾರವೇ ಇಲ್ಲ. ಮರಗಳೆಲ್ಲ ಬಹಳ ಎತ್ತರ ಇದ್ದರೆ ಹುಲ್ಲು ಯಾವಾಗಲೂ ಬಾಗಿಕೊಂಡೇ ಇರ್ತದೆ. ಅದಕ್ಕಿಂತಲೂ ಹುಲ್ಲುಗಿಂತಲೂ ಕೂಡ ಹೆಚ್ಚು ನಮ್ರತೆಯಿಂದ, ತೃಣಾದಪಿ ಸುನೀಚೇನ, ಅದಕ್ಕಿಂತಲೂ ಹೆಚ್ಚು ನಮ್ರತೆ ಇರಬೇಕು. ತರೋರಪಿ ಸಹಿಷ್ಣುಣ, ಮರ ಗಾಳಿ ಮಳೆ ಬಿಗಾಳಿ ಏನೇ ಬರಲು ಬಂದರೂ ತಡೆದುಕೊಳ್ಳುವಂತೆ ಕಷ್ಟ ಎಲ್ಲ ಕಷ್ಟಗಳನ್ನು ಕೂಡ ಮರದಂತೆ ಎಲ್ಲವನ್ನೂ ಸಹಿಸಿಕೊಂಡು ಹುಲ್ಲಿನಂತೆ ನಮ್ರತೆಯಿಂದ, ಅಮಾನಿನ ಅಹಂಕಾರ ಇರಬಾರದು, ಮಾನದೇನ ಮತ್ತೊಬ್ಬರಿಗೆ ಸನ್ಮಾನ ಕೊಡಬೇಕು, ಹಾಗೆ ಮಾಡಿಕೊಂಡು ಕೀರ್ತನೆಯ ಸದಾರಿ ಭಗವಂತನ ಕೀರ್ತನೆ ನಿರಂತರ ಮಾಡಬೇಕು. ಎಷ್ಟು ದೊಡ್ಡ ಸಂದೇಶ, ವಿಶ್ವ ಸಂದೇಶ, ಚೈತನ್ಯ ಪ್ರಭುಗಳು ಕೊಟ್ಟ ಸಂದೇಶ. ಇವನಲ್ಲಿ ನಮ್ರತೆ ಸಹನೆ ನಿರಹಂಕಾರ ಮತ್ತೊಬ್ಬರಲ್ಲಿ ಗೌರವ ಕೊಡುವುದು ಭಗವಂತನ ಸ್ಮರಣೆ.
ಇಷ್ಟಿದ್ದರೆ ಅವನ ಜೀವನ ಪರಿಪೂರ್ಣವಾಗುತ್ತೆ. ಅಂಥ ಉದಾತ್ತ ಸಂದೇಶವನ್ನು ಜಗತ್ತಿಗೆ ನೀಡಿದ ಚೈತನ್ಯ ಪ್ರಭುಗಳು ಇವತ್ತು ಮಧ್ವಾಚಾರ್ಯರು ಮತ್ತು ಚೈತನ್ಯ ಪ್ರಭುಗಳು ಇಬ್ಬರು ಕೂಡ ಭಕ್ತಿ, ಭಗವದ್ ಭಕ್ತಿ ಒಂದು ಜಾತಿಗೆ ಸೀಮಿತವಲ್ಲ, ಎಲ್ಲ ಜಾತಿಯವರು ಒಂದು ರಾಷ್ಟ್ರಕ್ಕೆ ಸೀಮಿತರಲ್ಲ. ಕೃಷ್ಣ ಮಧ್ವಾಚಾರ್ಯ ಹೇಳ್ತಾರೆ, ಕೃಷ್ಣ ಹೇಳಿದ ಚಾತುರ್ವರ್ಣ್ಯ ಬರೀ ಭಾರತದ ಜಾತಿ ಪದ್ಧತಿಯಲ್ಲ, ಬರೀ ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ವಿಶ್ವದ ಸಕಲ ಭಕ್ತರನ್ನು ಕೂಡ ಒಂದುಗೂಡಿಸಿದೆ. ಚಾತುರ್ವರ್ಣ್ಯದಲ್ಲಿ ಜಗತ್ತಿನ ಸಕಲ ಭಕ್ತರು ಕೂಡ ಸೇರ್ತಾರೆ ಎಂಬಂತಹ ಮಾತನ್ನು ಹೇಳಿದ್ದಾರೆ. ಹೀಗೆ ಚೈತನ್ಯ ಪ್ರಭುಗಳು ಆ ಭಕ್ತಿ ಎಲ್ಲ ಜಾತಿ ರಾಷ್ಟ್ರ ಎಲ್ಲ ಅದನ್ನು ಮೀರಿ ಸಕಲರಿಗೂ ತಲುಪುವ ರೀತಿಯಲ್ಲಿ ಆ ಭಕ್ತಿ ಸಿದ್ಧಾಂತವನ್ನು ಪ್ರಸಾರ ಮಾಡಿದ ಇಬ್ಬರು ಮಹಾನುಭಾವರು ಅಂದರೆ ಒಂದು ಶ್ರೀ ಮಧ್ವಾಚಾರ್ಯರು, ಒಂದು ಚೈತನ್ಯ ಪ್ರಭುಗಳು ಅಂತ ನಾವು ಒಳ್ಳೆ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ ಬಯಸ್ತಾ ಇದ್ದೇವೆ. ಅಂತಹ ಮಹಾತ್ಮರಾದ ಚೈತನ್ಯ ಪ್ರಭುಗಳ ಈ ಒಂದು ಉತ್ಸವ ಇವತ್ತು ಹೇಳಿದರು ವೆಂಕಟರಾಯರು, ಭಗವಂತನಲ್ಲಿ ಭಕ್ತಿ ಮಾನವರ ಮೇಲಿನ ಕರುಣೆ, ನಾನಾ ಜನ ಸೇವೆ ಎಲ್ಲರಲ್ಲಿ ಕೂಡ ಕಾರುಣ್ಯ ಬೇಕು, ದೇವರಲ್ಲಿ ಭಕ್ತಿ ಬೇಕು. ಒಳ್ಳೆಯ ಮಾತು, ಕಂಪ್ಯಾಷನ್ ಡಿವೋಷನ್, ದೇವರಲ್ಲಿ ಭಕ್ತಿ ಮಾನವ ಜನತೆಯಲ್ಲಿ ಕರುಣೆ, ಡಿವೋಷನ್ ಮತ್ತು ಕಂಪ್ಯಾಷನ್ ಇದು ಎರಡನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ. ಅಂತಹ ದೊಡ್ಡ ಸಂದೇಶವನ್ನು ಜಗತ್ತಿಗೆ ನೀಡಿದ ಚೈತನ್ಯ ಪ್ರಭುಗಳ ಆ ಒಂದು ಭಕ್ತಿಯ ಸಂದೇಶ ಇಡೀ ಸಮಾಜದಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲಿ. ಇದೇ ರೀತಿಯ ಕಾರ್ಯ ನಮ್ಮ ಇಸ್ಕಾನಿನ ಕಾರ್ಯ, ಒಂದು ಕಡೆ ಅನ್ನದಾನ ಮತ್ತು ಜ್ಞಾನದಾನ ಎರಡೂ ಕಾರ್ಯ ಅದ್ಭುತ ರೀತಿಯಲ್ಲಿ ಎಲ್ಲರಿಗೂ ಆದರ್ಶವಾಗುವ ರೀತಿಯಾದಂಥ ಕಾರ್ಯವನ್ನು ನಡೆಸುತ್ತಿರುವ ನಮ್ಮ ಇಸ್ಕಾನಿನ ಈ ಒಂದು ಸೇವಾ ಕಾರ್ಯ, ಒಂದು ಭಗವಂತನ ಸೇವೆ, ಒಂದು ಜನಸೇವೆ, ಎರಡೂ ಸೇವಾ ಕಾರ್ಯ ನಿರಂತರ ನಡೆಯುತ್ತಾ ಇರಲಿ. ಚೈತನ್ಯ ಪ್ರಭುಗಳ ಸ್ಫೂರ್ತಿ ನಮಗೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ನೀಡಲಿ ಎಂಬುದಾಗಿ ನಾವು ಆಶಿಸ್ತಾ, ಈ ಭಗವಂತನ ಭಕ್ತಿ ನಮ್ಮ ಪ್ರೇಮ, ಪ್ರೇಮ ಎಂಬುದು ದೊಡ್ಡ ಹಣ ಇದ್ದಾಗೆ, ಹಣವನ್ನು ಹತ್ತು ಕಡೆ ಹಂಚಿಬಿಟ್ರೆ ಒಬ್ಬನಿಗೆ 500, ಮತ್ತೊಬ್ಬರಿಗೆ 1000, ಇನ್ನೊಬ್ಬರಿಗೆ 200, ಹೀಗೆಲ್ಲ 10 ಜನರಲ್ಲಿ ಹಂಚಿದರೆ ಹೆಚ್ಚು ಲಾಭ ಬರುವುದೇ ಇಲ್ಲ, ಸ್ವಲ್ಪ ಲಾಭ ಬರಬಹುದು 10 ಜನರಿಗೆ ನಮ್ಮ ಹಣವನ್ನು ಹಂಚಿದರೆ. ಅದೇ ಹಣವನ್ನು ಯಾವುದಾದ್ರೂ ದೊಡ್ಡ ಒಂದು ಉದ್ಯೋಗದಲ್ಲಿ ಉದ್ದಿಮೆಯಲ್ಲಿಯೋ ಎಲ್ಲಿ ಅದು ಒಂದೇ ಕಡೆ ಇನ್ವೆಸ್ಟ್ ಮಾಡಿದರೆ ಭಾರಿ ಲಾಭ ಪಡೆಯಬಹುದು. ಸುಮ್ಮನೆ ಹಂಚಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಏನು ಉಪಯೋಗ ಇಲ್ಲ. ದೊಡ್ಡ ಒಂದು ದೊಡ್ಡ ಬ್ಯಾಂಕಿನಲ್ಲಿಯೋ ದೊಡ್ಡ ಉದ್ದಿಮೆಯಲ್ಲಿಯೋ ಅದನ್ನು ಹಾಕಿದರೆ ಒಳ್ಳೆಯ ಲಾಭ. ಪ್ರೇಮವು ಕೂಡ ಒಳ್ಳೆಯ ಸಂಪತ್ತು. ಈ ಸಂಪತ್ತನ್ನು ಕೂಡ ನಾವು ಮಕ್ಕಳಿಗೆ ಸ್ವಲ್ಪ, ಮನೆ ಮಕ್ಕಳು ಹೆಂಡತಿ ಬಂಧುಗಳು ಅಂತ ಎಲ್ಲ ಹಂಚಿಬಿಟ್ಟರೆ ಹೆಚ್ಚು ಲಾಭ ಇಲ್ಲ. ಅದೆಲ್ಲ ಹಂಚದೆ ಒಂದೇ ಕಡೆ ಪರಮಾತ್ಮನಲ್ಲಿ ಪೂರ್ತಿ ಇನ್ವೆಸ್ಟ್ ಮಾಡಿದರೆ ಭಾರಿ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ. ಆ ರೀತಿ ಪರಮಾತ್ಮನ ಪ್ರೇಮವನ್ನು ಭಗವಂತನಲ್ಲಿ ಕೇಂದ್ರೀಕರಿಸಿ, ಜನರನ್ನು ಪ್ರೀತಿಸುವಾಗಲೂ ಅಲ್ಲಿ ಭಗವಂತನನ್ನು ಕಂಡು ಆ ಪರಮಾತ್ಮನ ಪ್ರೇಮ ವಿಶೇಷವಾಗಿ ಸಮಾಜದಲ್ಲಿ ಬೆಳೆದರೆ ವಿಶಾಲವಾದ ದೃಷ್ಟಿ, ಉತ್ತಮ ಕರುಣಾಭಾವ, ಮನಸ್ಸಿನಲ್ಲಿ ಯಾವುದೇ ಥರದ ಕೆಟ್ಟ ಭಾವನೆಗೆ ಅವಕಾಶ ಇಲ್ಲದ ಉದಾರವಾದ ದೃಷ್ಟಿ, ಪರಮಾತ್ಮನ ಅನುಗ್ರಹ ಎಲ್ಲವನ್ನು ಪಡೆಯುವ ರೀತಿಯಲ್ಲಿ ಆ ಭಗವದ್ಭಕ್ತಿಯ ಹರಿಭಕ್ತಿಯ ಪ್ರಸಾರ ನಮ್ಮ ಮಾನವ ಕುಲದಲ್ಲಿ ವಿಶೇಷವಾಗಿ ಆಗಲಿ. ಈ ಚೈತನ್ಯ ಜಯಂತಿಯಿಂದ ಎಲ್ಲರಿಗೂ ನವ ಚೈತನ್ಯ, ಚೈತನ್ಯ ಜಯಂತಿಯಿಂದ ಎಲ್ಲರೂ ಕೂಡ ನವ ಚೈತನ್ಯ ಭರಿತರಾಗಿ ಮುಂದೆ ಸಾಗುವಂತೆ ಭಗವಂತ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ, ಹೈದರಾಬಾದಿನಿಂದ ಬಹಳ ಜನ ಬಂದಿದ್ದಾರೆ, ಸ್ವಲ್ಪ ಹಿಂದಿಯಲ್ಲಿಯೂ ಕೂಡ 4 ಮಾತುಗಳನ್ನು ಹಿಂದಿ ಹೈದರಾಬಾದಿನವರಿಗೆ ಅರ್ಥ ಆಗ್ತದೆ. ಜಗದ್ಗುರು ಮಧ್ವಾಚಾರ್ಯಜಿಕ ಸಂದೇಶ ಅವರು, ಚೈತನ್ಯ ಪ್ರಭುಜಿಕ ಸಂದೇಶಮೇ ಕೋಯಿ ಭೇದನೇ, ಪರಮಾತ್ಮಮೇ ಭಕ್ತಿಕರಣ, ಅಪನ ಜೀವನಮೇ ಅಪನ ಕರ್ತವ್ಯಕರಣ, ಪ್ರಪಂಚ ಭೀ ಸತ್ಯ ಹಿ ಭಗವಾನ್ ಭೀ ಸತ್ಯ ಹಿ, ಪ್ರಪಂಚ ಮಿಥ್ಯಾ ಮಾನಕರ್ ಪ್ರಪಂಚ ಸೇ ಭಾಗನಾ ನಹಿ,
ಪ್ರಪಂಚಕ್ಕೆ ಸತ್ಯ ಮಾನಕರು ಪ್ರಪಂಚಮೇ ಡೂಬನಾ ಭೀ ನಹೀ ಕುಛ ಲೋಗ್ ಐಸಾ ಹೈ ಪ್ರಪಂಚ ಹೀ ಸತ್ಯ ಮಾನಕರ್ ಪ್ರಪಂಚಮೇ ಸಂಸಾರಮೇ ಡೂಬತೆ ಹೈ ಕುಛ ಲೋಗ್ ಪ್ರಪಂಚ ಮಿಥ್ಯಾ ಭ್ರಾಂತಿ ಮಾಯಾ ಐಸಾ ಭಾವನಾಸೆ ಪ್ರಪಂಚಕ್ಕೋ ಛೋಡತೆ ಯಾ ದೋನೋ ಭೀ ಠೀಕ್ ನಹೀ ಪ್ರಪಂಚ ಭೀ ಸತ್ಯ ಹೀ ಭಗವಾನ್ ಭೀ ಸತ್ಯ ಹೀ ಪ್ರಪಂಚಮೇ ಕರ್ತವ್ಯ ಭಗವಾನಮೇ ಭಕ್ತಿ ಡಿವೋಷನ್ ಡ್ಯೂಟಿ ದೋನೋ ಹಮಾರ ಜೀವನಮೇ ಮಿಲಿತ ಹೋನಾ ಚಾಹಿಯೇ ಯಹಿ ಮಧ್ವಾಚಾರ್ಯ ಜೀ ಕಾ ಭಕ್ತಿ ಸಂದೇಶ ಹೀ ಭಗವಾನ್ ಮೇ ಭಕ್ತಿ ಪ್ರಪಂಚ ಮೇ ಅಪನ ಕರ್ತವ್ಯ ಡಿವೋಷನ್ ಡ್ಯೂಟಿ ದೋನೋ ಕಾ ಸಮನ್ವಯ ಅಪನ ಜೀವನ ಮೇ ಹೋನಾ ಚಾಹಿಯೇ ಅಭಿ ಕ್ಯಾ ಹೀ ಅಭಿ ಭಗವಾನ್ ಹರಿ ಹರಿ ಮೇ ಭಕ್ತಿ ಅಭಿ ಹರಿ ಭಾಗವತ ಕಾ ಹರಿ ನಹಿ ಹರಿ ಎಚ್ ಯು ಆರ್ ಆರ್ ವೈ ಹರಿ ಸಮಗ್ರ ದಿನವೇ ಕೇವಲ ಹರಿ ಕನ್ನಡದಲ್ಲಿ ಗಡಿಬಿಡಿ ಯಾವಾಗಲೂ ಪುರುಸೊತ್ತೇ ಇಲ್ಲ ಹರಿ ಎಚ್ ಯು ಆರ್ ಆರ್ ವೈ ಹರಿ ಇಂಗ್ಲೀಷ್ ಕಾ ಹರಿ ನಿರಂತರ ಅಸ್ತವ್ಯಸ್ತತ ಪರಮಂತು ಇಸಿ ಹರಿ ನಹಿ ಭಾಗವತ ಕಾ ಹರಿ ಕೋ ಅಪನ ಭಾಗವತ ಹರಿ ಇಸಿ ಹರಿ ಸೇ ವರಿ ಜೋ ಇಂಗ್ಲೀಷ್ ಕಾ ಹರಿ ಇಸೆ ಕೇವಲ ವರಿ ಹೈ ಕ್ಲೇಶ ಹೈ ಪರಂತು ಭಾಗವತ ಕಾ ಜೊ ಹರಿ ಹರಿ ಸೇ ಸಿರಿ ಹೈ ಕನ್ನಡ ಮೇ ಸಿರಿ ಸಂಪತ್ ಇಸಿ ಹರಿ ಸೇ ವರಿ ಭಾಗವತ ಕಾ ಹರಿ ಸೇ ಸಿರಿ ಜೀವನ ಮೇ ಸಮಗ್ರ ಐಶ್ವರ್ಯ ಪ್ರಾಪ್ತ ಹೋ ಸಕ್ತಾ ಹಿ ಇಸಿ ಹರಿ ಭಕ್ತಿ ಸಮಗ್ರ ವಿಶ್ವ ಮೇ ಪ್ರಸಾರಿತ ಹೋ ಐಸಾ ಆಶಾ ಕರ್ತೆ ಹಿ ಸಬ್ ಭಕ್ತೋ ಭಕ್ತೋಂಕೆ ಲಿಯೇ ಭಗವಾನ್ ಕಾ ಅನುಗ್ರಹಕ್ಕೆ ಪ್ರಾರ್ಥನಾ ಕರ್ಕೆ ಹಮಾರ ಸಂದೇಶಕ್ಕೂ ಸಮಾಪ್ತ ಕರೆ.